ಸರ್ಕಾರಿ ಸರ್ವೆ ನಂಬರ್ ಇದಾವೆ ಅದರಲ್ಲಿ ಯಾರ್ಯಾರಿಗೆ ನಮೂನೆ ಮತ್ತು ಯಾರ್ಯಾರಿಗೆ ಮಂಜೂರಾಗಿದೆ ಯಾವ್ಯಾವ ಕಾರಣಕ್ಕೆ ಮಂಜೂರಾಗಿದೆ ಮಂಜೂರಾತಿ ರೆಕಾರ್ಡ್ಸ್ ಬಗ್ಗೆ ಅದು ಒಂದು ನಮೂನೆ ಎರಡು ಬಂದುಬಿಟ್ಟು ಅದು ಆಮೇಲೆ ಬೇರೆ ಬೇರೆ ಅರ್ಜಿಗಳು ಬಾಕಿ ಇದೆಯಲ್ಲ ಅದರದ್ದು ಲೀಸ್ ಕೊಟ್ಟಿರೋದು ಸರ್ಕಾರಿ ನಗರದಲ್ಲಿ ಏನೇನು ಕೇಳಿದ್ರು ಹೋಗಿದೆ ಅಂತಂದ್ಬಿಟ್ಟು ಅದೆಲ್ಲ ಮಾಡಿಬಿಟ್ಟು ಒಂದು ಸರಿಯಾಗಿ ಒಂದು ರೆಕಾರ್ಡ್ ಇದೆಲ್ಲ ಬಿಟ್ಟು ಬೇರೆ ಅದೆಲ್ಲ ಮಾಡ್ತೀವಲ್ವಾ ನಾವು ಆ ವರ್ಕನ್ನ ಈಗ ಇವ್ರು ಯಾರು ದುರಸ್ತಿ ಮಾಡಿಕೊಡಿ ಬೇರೆ ಬೇರೆ ಅಂತ ಅವ್ರು ಸಾಕಷ್ಟು ಸಮಸ್ಯೆಗಳು ನಮ್ಮ ಬಗ್ಗೆ ಆಮೇಲೆ ಸಾಕಷ್ಟು ರೆಕಾರ್ಡ್ಗಳು ಏನು ಟ್ರಾನ್ಸ್ಪರೆನ್ಸಿ ಅವೆಲ್ಲವೂ ಒಂದು ಟ್ರಾನ್ಸ್ಪರೆನ್ಸಿ ತಗೋದು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾಡ್ತೀವಿ ಇದು ಎರಡನೇ ಮೀಟಿಂಗ್ ಮಾನೂರಲ್ಲಿ ಮೊದಲು ಮಾಡಿದ್ವಿ ಮತ್ತು ಇಲ್ಲಿ ಎರಡನೇ ಮೀಟಿಂಗ್ ಮಾಡ್ತಾ ಇದ್ವಿ ಇನ್ನೂ ಇದೇ ಥರ ಎಲ್ಲ ತಾಲೂಕಲ್ಲಿ ನಾನು ನಮ್ಮ ಎ ಸಿ ಅವರು ನಮ್ಮ ಡಿ ಡಿ ಎಲ್ಲರೂ ರೆವಿನ್ಯೂ ವರ್ಕ್ ಬೇಸಿಕಲಿ ರೆವಿನ್ಯೂ ವರ್ಕ್ ಬಗ್ಗೆ ಕಂದಾಯ ಇಲಾಖೆ ಮಾತೃ ಇಲಾಖೆ ಅಲ್ವಾ ಮಾತೃ ಇಲಾಖೆ ಕೆಲಸ ಬಗ್ಗೆ ಎಲ್ಲರಿಗೂ ಎಲ್ಲ ಬಿ ಎಸ್ ಎಫ್ ಎಲ್ 48 ಬಿ ಎಸ್ ಎಫ್ ಎಲ್ ಬರುತ್ತೆ ಅಷ್ಟು ಜನಕ್ಕೆ ನಾವು ಹೇಳಿದ್ದೀವಿ ಪ್ರತಿ ವಾರಕ್ಕೆ ಏನೇನು ಪ್ರೋಗ್ರೆಸ್ ಆಗಬೇಕು ಇದು ಎಷ್ಟು ದಿನದಲ್ಲಿ ಮುಗಿಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ಹೆಚ್ಚು ಕಡಿಮೆ ಸಮಯ 2-3 ತಿಂಗಳಲ್ಲಿ ಅದನ್ನು ಮುಗಿಸ್ತೀವಿ ಮುಗಿಸಿದ ಮೇಲೆ ದುರಸ್ತಿಗಳು ಕಾನೂನು ಪ್ರಕಾರ ಯಾರ್ಯಾರು ರೆಕಾರ್ಡ್ ಇದೆ ಬೇಸಿಕ್ ವರ್ಕ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದೊಂದು ಕ್ಲಿಯರ್ ಆಗಿಬಿಟ್ರೆ ನಮ್ಮಲ್ಲಿ ಸಮಸ್ಯೆ ಇರಲ್ಲ ಪಾಪ ಹಿಂಗೆ ಅಲ್ದಾಡೋಂಥದ್ದು ಇರಲ್ಲ ಅದು ಎಸ್ ಆರ್ ನೋ ಅಂತ ಹೇಳ್ಬೇಕು ರೆಕಾರ್ಡ್ ಇದೆ ಇಲ್ಲ ಇವಾಗ ಕ್ರಿಯೇಟ್ ಮಾಡಿದ್ಯಾ ಬೇರೆ ಬೇರೆ ರೆಕಾರ್ಡ್ಸ್ ಎಲ್ಲ ಇರುತ್ತೆ ಸಾಗುವಳಿ ಚೀಟಿ ಒಂದು ಇಟ್ಕೊಂಡು ನನಗೆ ಸಾಗುವಳಿ ಚೀಟಿ ಇದೆ ಅಂತಂದ್ಬಿಟ್ಟು ಹೇಳೋಂಥದ್ದಲ್ಲ ಸಾಗುವಳಿ ಚೀಟಿ ಜೊತೆಗೆ ಏನೇನು ಇರಬೇಕು ಏನೇನು ಇದ್ರೆ ಇದು ಸರಿಯಾದ ರೆಕಾರ್ಡು ತಮ್ಮ ಇವ್ರಿಗೆಲ್ಲ ಗೊತ್ತಿದೆ ಸೊ ಆ ಪ್ರಕಾರದಲ್ಲಿ ಇವಾಗ ಇರೋರು ಹತ್ರದಲ್ಲಿ ರಿಲೀಸ್ ಆಗಿದ್ದಾರೆ 11 ಜನ ರಿಲೀಸ್ ಆಗಿದ್ದಾರೆ ಅದು 11 ಡಿಸ್ಚಾರ್ಜ್ ಆಗಿದೆ ಡಿಸ್ಚಾರ್ಜ್ ಆಗಿದೆ 11 ಜನಕ್ಕೆ ಸೇಫ್ ಆಗಿ ಅವರನ್ನ ಕ್ಯೂರ್ ಮಾಡಿ ಮನೆಗಳಿಗೆ ಕಳಿಸಿದೀವಿ ಹೌದು ಇನ್ನು ಉಳಿದವರು 17 ಜನ ಇದ್ದರು ನಿನ್ನೆವರೆಗೆ ಅವರನ್ನು ಕೂಡ ಸೇಫ್ ಆಗಿ ಅವರನ್ನ ನೋಡಿಕೊಂಡು ಡಿಸ್ಚಾರ್ಜ್ ಮಾಡೋದು ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಕಡೆಯಿಂದಾನು ನಿಮಗೆ ಒಂದು ಅಭಿನಂದನೆ ಲ್ಯಾಬ್ ಮಾಡಿದೀವಿ ಲ್ಯಾಬ್ಗೋಸ್ಕರ ಮಾಡಿದೀವಿ ನಮ್ಮ ತಾಲೂಕಿನಲ್ಲಿ ಇದ್ದಂಥದ್ದು 3 ಪಾಸಿಟಿವ್ ಆಗ್ತದೆ ಸೊ ನೋಡಿದ್ರೆ ಮಾತ್ರ ಸೀರಿಯಸ್ ಹಿಂದುಳಿದವೆಲ್ಲ ಕ್ವಾರಂಟೈನ್ ರಿಲೀಸ್ ಆಗಿದೆ ಮೇಡಮ್ ಹೋಮ್ ಕ್ವಾರಂಟೈನ್ ಇದ್ದಾರೆ ಎಲ್ಲ 3 ಬಿಟ್ಟರೆ ಒತ್ತುವರಿ ತೆರವುಗೊಳಿಸುವಾಗ ಒತ್ತುವರಿ ಆಗಿದೆ ಇಲ್ಲ ಮೇಡಮ್ ಪ್ರತಿ ಸ್ಯಾಟರ್ಡೇ ಈಗ ಏನಪ್ಪಾ ಹಿಂದೆ ಪುಣ್ಯಳ್ಳಿದು ಸರ್ವೇನ ಅಲ್ಲಿ ಸುಮಾರು ಒಂದು 100 ಎಕರೆ ಹೊತ್ತು ಏನೋ ಸರ್ಕಾರಿ ಜಮೀನು ಇದೆ ಅಲ್ಲಿ ಮುಂಚೆ ಎಲ್ಲ ಸೋಲಾರ್ ಪ್ಲಾಂಟ್ ಎಲ್ಲ ಆಗಿತ್ತು ಮತ್ತೆ ಅದೆಲ್ಲ ಅಲ್ಲಿ ಮತ್ತೆ ತಿರುವಾಗ ಐತಿ ಇಲ್ಲಿ ತನಕ ಅದು ಮನೆ ದಾಸರ ಹೇಳ್ದಲ್ಲ ಒತ್ತುವರಿ ಆಗಿದೆ ಅಂತಂದ್ರೆ ಅಲ್ಲಲ್ಲ ಬಟ್ ಇವ್ರಿಗೆ ಹೇಳಿದ್ರೆ ಸ್ಪಾಟ್ ಆಗಿ ಹೇಳಿದ್ರೆ ಇಲ್ಲಿ ತನಕ ಹೋಗಿ ತೆರವು ಮಾಡ್ಲೇ ಇಲ್ಲ ಸುಮಾರು 3 ತಿಂಗಳ ಒಂದ್ ನಿಮಿಷ ಇವಾಗ ಹೇಳಿದ ತಕ್ಷಣ ಈಗಲ್ಲ ನಿಮಿಷ ಅದಕ್ಕೆ ಸರ್ವೆ ಆಗ್ಬೇಕು ಅದ್ರ ರೆಕಾರ್ಡ್ ಚೆಕ್ ಮಾಡ್ಕೋಬೇಕು ಅವೆಲ್ಲ ಇದಾಗಿ ಆಮೇಲೆ ಒತ್ತುವರಿಗೆ ಲಾಸ್ಟ್ ಇದು ಹೋಗೋದು ಇವರು ವಾರದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಸ್ಯಾಟರ್ಡೆ ಒತ್ತುವರಿ ತೆರವುಗೊಳಿಸಿ ಈಗ ನಮ್ಮ ಜಿಲ್ಲೆಯಲ್ಲಿ ಇಡೀ ಇದರಲ್ಲಿ ಹಿಂದಿನ ಒಂದು ವಾರ ಫಸ್ಟ್ ನಾವೇನು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಆಲ್ಮೋಸ್ಟ್ 39 ಎಕರೆ ಒತ್ತುವರಿ ತೆರವುಗೊಳಿಸಿದ್ವಿ ಈ ವಾರದ್ದು ಒಂದು ಅದೊಂದು 30 ಎಕರೆ ಸೊ 60 ಎಕರೆ ಅಂತಂದರೆ ಏನೂ ಇಲ್ಲದ ಕಡೆ ಅಪ್ಪ ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತಾರೆ ಸೊ ನಾವು ಮಾಡಿದ್ದೀವಿ ಇನ್ನೂ ಮಾಡ್ತಾನೇ ಇರ್ತೀವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗ್ತದೆ ಜಾಸ್ತಿ ಕೋವಿಡ್ ಸರ್ಕಾರ ಆದೇಶ ಮತ್ತೆ ಎಲ್ಲ ತೆಗೆದಿದ್ದಾರೆ ಎಲ್ಲ ಗಡಿಭಾಗದಿಂದ ಎಲ್ಲ ಹಿಡಿದು ಆಂಧ್ರದವ್ರು ಕೂಡ ಇಲ್ಲಿ ಕಡೆ ಬಂದಿದ್ದಾರೆ ಅದಕ್ಕೆ ಏನು ಕ್ರಮ ಸತ್ಯವತಿ ಮೇಡಮ್ ಇದ್ದಾಗ ರ್ಯಾಂಡಮ್ ಆಗಿ ತುಂಬಾ ರೇಟ್ ಮಾಡಿದ್ರು ಕಾಲೇಜಲ್ಲಿ ಎಲ್ಲರನ್ನ ಅರೆಸ್ಟ್ ಮಾಡಿದ್ರು ತುಂಬಾ ಸಿಸ್ಟಮ್ ಮಾಡಿದ್ರು ಮತ್ತೆ ಪತ್ತೆ ಇರಲಿಲ್ಲ ಇತ್ತೀಚೆಗೆ ಅಷ್ಟೇ ನೋಡಿ ಅದ್ರ ರಿಪೋರ್ಟ್ ಯೆಸ್ ಮೇಡಮ್ ಶೋರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು